ಕ್ಯೂಟ್ ಆಗಿಲ್ಲ, ಓವರ್ ಆಯ್ತಿದ್ದು. ಎಲ್ಲ ಚಿಂಟು ತೋರ್ಸೋದಕ್ಕಿಂತ ನೋಡಿ ಅಲ್ಲಿ ಹಂಗ ಆಂಟಿ ನೋಡ ಪಾಪ ಅನ್ನ ಇಲ್ಲಿ ನೋಡಿ ಆಯ್ತು ಅಲ್ಲಿ ಇಲ್ಲ ಮಗ ಅಲ್ಲ ಮಗನೇ ಕ್ಯೂಟ್ ಮಗ ನೀನು ಹೀರೋ ಇಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಟರ್ ಫ್ರೂಟ್ ಮರ ಇದು ಇದು ಇನ್ನು ಪೀಚ್ ಇನ್ನು ಸ್ವಲ್ಪ ದೊಡ್ಡದಾಗ ಆಗ್ಬೇಕಿದು ಈಗ ಬಿಟ್ಟಿರೋದು ಬಟರ್ ಫ್ರೂಟ್ ಇದು ಎಲ್ಲಿದೆ ಹಾ ಅಲ್ಲಿದೆ ನೋಡಿ ದೊಡ್ಡದು ಇನ್ನೂ ಸ್ವಲ್ಪ ದೊಡ್ಡದಾಗಬೇಕದು ಚಿಕ್ಕದೇ ಇದೆ ಇನ್ನ ಫುಲ್ ಕಿಂಗ್ ಹೋಗ್ತಾ ಇದೆ ಡಾಗ್ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಂದ್ರು ಇವ್ರೀಗ ಹುಷಾರು ಕೋಲ್ ಅಲ್ಲೊಂದು ನಾಯಿ ಬೇರೆ ಇದೆ ಚಿಂಟು ಸೀಬೆ ಮರ ಇದು ಪರ್ಪಲ್ ಕಲರ್ದು ಇದು ಗಾಂಧಾರಿ ಮೆಣಸು ಅಂತ ಹೇಳಿ ಇಲ್ಲಿ ಕರೀತಾರೆ ಸಣ್ಣ ಸಣ್ಣದಾಗಿರುತ್ತೆ ಇದು ಸಖತ್ ಅಷ್ಟು ಸಣ್ಣದಾಗಿರುತ್ತೆ ಇದು ಮೆಣಸಿನ್ಕಾಯಿ ತುಂಬ ಸಣ್ಣದಾಗಿ ಬರುತ್ತೆ ಮಾತ್ರ ಎಷ್ಟು ಪುಟ್ಟ ಪುಟ್ಟ ಪುಟ್ಟದಾಗಿರುತ್ತೆ ಮೆಣಸಿನ್ಕಾಯಿ ಇದೆಲ್ಲ ಆಕಾಶಕ್ಕೆ ನೋಡ್ಕೊಂಡಿರುತ್ತೆ ನೋಡಿ ತುಳಸಿ ಗಿಡದ ಪಕ್ಕ ಒಂದು ಬಂಚ್ ಥರ ಇವು ಒಂದು ಬರೀ ಹುಲ್ಲಿನ ಥರ ಕ್ಯೂಟಾಗಿದೆ ಮಾತ್ರ ಇದನ್ನು ಇದು ಪಾಟಲ್ಲೇ ಹಾಕ್ಕೊಂಡಿರೋದು ಶೋಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದು ಹೇಳ್ಕೊಂಡು ಹೋಗೋದಂಗೆ ನಾ ಈಗ ಮನೆಗೆ ಹೋಗ್ತೀನಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಈಗ ಆಯಿತು ತಿಂಡಿ ಎಲ್ಲ ತಿಂದ್ವಿ ರೊಟ್ಟಿ ಮಾಡಿ ಆಂಟಿ ಮೊಟ್ಟೆ ಪಲ್ಯ ಮಾಡಿದರು ಅಂದರೆ ಯಜಮಾನರು ಅಕ್ಕ ಅವರು ನಾನು ಆಂಟಿ ಅಂತಲೇ ಕರಿತೀನಿ ಅವ್ರನ್ನ ಈಗ ತಿಂದು ಹೊರಗಡೆ ಎಲ್ಲ ಓಡಾಡ್ತಾ ಇದ್ದೀವಿ ಸ್ವಲ್ಪ ಹಾಗೆ ನಿಮಗೂ ಕೂಡ ತೋರಿಸ್ತೀನಿ ರಾತ್ರಿ ಎಲ್ಲ ಕತ್ಲೆ ಇತ್ತು ತೋರ್ಸೋಕ್ಕಾಗಿಲ್ಲ ಮನೆಯೆಲ್ಲ ಯಾವ ರೀತಿ ಇತ್ತು ಹೇಗಿತ್ತು ಅಂತ ಇದು ಬಂದು ಕಾಫಿ ತೋಟ ಕಾಫಿ ತೋಟದಲ್ಲಿರುವಂಥ ಮಧ್ಯದಲ್ಲಿರುವಂಥ ಮನೆ ಕುಶಾಲ್ ನಗರ ಹತ್ರ ಹರಂಗಿ ಅಂತ ಬರತ್ತೆ ಊರು ಹರಂಗಿ ಅಲ್ಲಿ ಇರುವಂಥ ಮನೆ ಇದು ನೋಡ್ಬೋದು ಹೊರಗಡೆ ತೋರಿಸ್ತಾ ಇದ್ದೀನಿ ನಾನು ಫಸ್ಟು ಇದು ರೋಡು ಇಲ್ಲೊಂದು ಎದುರುಗಡೆನೂ ಒಂದು ಮನೆ ಇದೆ ಬಟ್ ರೋಡ್ ಇದು ಇದೇ ರೀತಿ ರೋಡ್ ಇರೋದು ನೋಡಿ ಪೂರ್ತಿ ಹೀಗಿದೆ ಇಲ್ಲೆಲ್ಲ ಗೊತ್ತಿದ್ದಲ್ಲ ನಿಮಗೆ ಕುಶಾಲನಗರ ಮಡಿಕೇರಿ ಸೈಡ್ ಅಂತ ಅಂದರೆ ಕಾಫಿ ತೋಟದಲ್ಲಿ ಮಧ್ಯದಲ್ಲೇ ಮನೆಗಳಿರೋವಂಥದ್ದು ಒಂದೊಂದು ಮನೆಗೂ ಇನ್ನೊಂದು ಮನೆಗೂ ಸುಮಾರು ಕಿಲೋಮೀಟ್ರ್ ದೂರ ಇರುತ್ತೆ ತೋಟಗಳು ಮಧ್ಯದಲ್ಲಿರೋದು ನೋಡಿ ನಾನು ಈಗ ನಾನ್ ವೆಜ್ ತರೋಕ್ಕೆ ಹೋಗ್ತಾ ಇದ್ದಾರೆ ತೊಗೊಂಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ ಆಂಟಿ ತುಂಬ ಚೆನ್ನಾಗಿ ಫಿಶ್ ಸಾಂಬಾರು ಮಾಡ್ತಾರೆ ನನಗೆ ಅವ್ರು ಮಾಡೋ ಫಿಶ್ ಸಾಂಬಾರು ಅಂದರೆ ತುಂಬ ಇಷ್ಟ ಆ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ನಿಮಗೆ ಕೊಡಿಲಿ ಇದು ಎಂಟ್ರೆನ್ಸು ಮನೆ ಒಳಗಡೆ ಹೋಗುವಂಥ ದಾರಿ ಪೂರ್ತಿ ಇದು ಫುಲ್ಲು ನೋಡ್ಬೋದು ಫುಲ್ಲು ತೋಟ ಫುಲ್ಲು ತೋಟ ಇದೆ ಈ ರೀತಿ ಕಾಣಿಸ್ತಾ ಇದೆ ಅಂದ್ಕೊತೀನಿ ನಿಮಗೆಲ್ಲರಿಗೂ ಹೇಗಿದೆ ಅಂತಲೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಈ ಥರ ಒಂದು ತೋಟದ ಮಧ್ಯದಲ್ಲಿ ಇರೋವಂಥವ್ರು ಇವರೇ ಪುಣ್ಯವಂತರು ನಾವೆಲ್ಲ ಬೆಂಗಳೂರಲ್ಲಿ ಬರೀ ಬಿಲ್ಡಿಂಗ್ಗಳು ಮಧ್ಯ ಇದ್ದರೆ ಇವರು ಹಚ್ಚ ಹಸಿರುಗಳು ಮಧ್ಯದಲ್ಲಿರ್ತಾರೆ ನಾನು ನಿಮ್ಗೆ ಆಮೇಲೆ ತೋಟದೊಳಗಡೆ ಎಲ್ಲ ಹೋಗಿ ತೋರಿಸ್ತೀನಿ ಹಾಗೆ ಪಲಾವ್ ಎಲೆ ನಾನು ಹೇಳಿದ್ನಲ್ಲ ಪಲಾವ್ ಎಲೆ ಅದು ತೊಗೊಂಬಂದಿದ್ದು ಇಲ್ಲಿಂದನೇ ನೋಡಿ ಸದ್ಯ ಇದು ಬಂದು ಗೊಬ್ಬರ ಅವರು ಅಂದರೆ ಕಾಫಿ ಗಿಡಕ್ಕೆಲ್ಲ ಹಾಕೋದಕ್ಕೆ ಹಸುವಿಂದು ಸಗಣಿ ಬರತ್ತಲ್ಲ ಅದ್ರದ್ದು ಗೊಬ್ಬರ ತೊಗೊಂಬಂದಿರೋದು ಹಾಕ್ಕೊಂಡಿದ್ದಾರೆ ಇನ್ನೆಲ್ಲ ಹಾಕಬೇಕು ಇವಾಗ ನೆಕ್ಸ್ಟು ಕಾಫಿ ತೋಟಕ್ಕೆ ಹಾಕ್ತಾರೆ ಕಾಫಿ ಗಿಡಗಳಿಗೆ ಈಗ ನೋಡ್ಬೋದು ಅಲ್ಲಿ ಕಾಫಿ ಗಿಡಗಳದ್ದು ಈಗೆಲ್ಲ ತೆಗೆದಿದ್ದಾರೆ ಕಾಣಿಸ್ತಾ ಇದೆ ಅಂದ್ಕೊತೀನಿ ಫ್ರೆಂಡ್ಸ್ ಹೇಗಿದೆ ಅಂತ ಕೂಡ ಅಂದರೆ ಇದು ಮನೆ ಮುಂದೆ ಅವರು ಇಷ್ಟು ದೊಡ್ಡದಾಗಿ ಜಾಗ ಇಟ್ಕೊಂಡಿದ್ದಾರೆ ಯಾಕೆ ಅಂತೀರಾ ಕಣ ಮಾಡ್ಕೊಳ್ತಾರೆ ಅಂದರೆ ಕಾಫಿ ಬೀಜ ಎಲ್ಲ ಕಿತ್ತಿದ್ದನ್ನೆಲ್ಲ ಇಲ್ಲೇ ಹಾಕ್ಕೊಂಡು ಒಣಗಿಸೋದು ಒಣಗಿಸ್ಬಿಟ್ಟು
ಆಮೇಲೆ ಅವರು ಅದನ್ನು ಪ್ಯಾಕ್ ಮಾಡಿ ಸೇಲ್ ಮಾಡೋದು. ಕಾಫಿ ಬೀಜನೆಲ್ಲ ಒಣಗಿಸೋದಕ್ಕೋಸ್ಕರ ಕಣ ಇದು. ನಾನು ನಿಮಗೆ ಮನೆಯೆಲ್ಲ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರ, ಇದು ಮನೆ. ಇಲ್ಲಿ ಪಕ್ಕ ಒಂದಿದೆ. ಇದು ಅಂದರೆ ತುಂಬ ನೆಂಟರೆಲ್ಲ ಜಾಸ್ತಿ ಬಂದಾಗ ಅವರಿಗೆ ಉಳ್ಕೊಳ್ಳೋಕ್ಕೆ, ಪಾರ್ಟಿ ಮಾಡೋಕ್ಕೆಲ್ಲ ಜಾಗ ಬೇಕಲ್ಲ ಗಂಡಸರಿಗೆ, ಅವರಿಗೆ ಅದು ಮನೆ. ಮದುವೆ ಫಂಕ್ಷನ್ಸ್ ಎಲ್ಲ ಅಂತ ಆದಾಗ, ಪಾರ್ಟಿ ಮಾಡಿದಾಗ, ಹಬ್ಬಗಳಲ್ಲಿ ಅವರಿಗೋಸ್ಕರ ಅದು ಮನೆ. ಮತ್ತು ಜಾಸ್ತಿ ಜನ ಬಂದರೂ ಉಳ್ಕೊಳ್ಳೋಕ್ಕೂ ಕೂಡ. ಅಲ್ಲಿ ಅಲ್ಲಿ ನಾಯಿ ಮನೆಯೂ ಕೂಡ ಇದೆ, ಒಂದು ತೋರಿಸ್ತೀನಿ. ಹಾಂ, ಇಲ್ಲಿ ಅಕ್ಕ ಹೊರಗಡೆ ಮ್ಯಾಟೆಲ್ಲೂ ಕ್ಲೀನ್ ಮಾಡ್ತಿದ್ದಾರೆ. ಅಂದರೆ ಇದು ಹೊರಗಡೆ ಓಡಾಡೋದಕ್ಕೆ ಹಾಕಿರ್ತಾರೆ ಎಂಟ್ರೆನ್ಸಲ್ಲಿ, ಆ ಮ್ಯಾಟು ಕ್ಲೀನ್ ಮಾಡಿ ಅದನ್ನು ಮನೆ ಮುಂದೆ ರೀತಿ ಹಾಕ್ಕೊಳ್ಳೋದು, ಅದ್ರ ಮೇಲೆ ಓಡಾಡ್ತಿರ್ತೀವಿ ಅದಕ್ಕೋಸ್ಕರ. ಹಾಗೆ ಅಕ್ಕ ಹೇಳಬೇಕು ಅಂತಂದರೆ ಏನು ತುಂಬ ಫೇಮಸ್ಸು ಅಂದರೆ ಪೋರ್ಕ್ ಫ್ರೈ, ಹಾಗೆ ಫಿಶ್ ಸಾಂಬಾರ್, ಇವೆರಡೂ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗೆ ಕಡುಬೂ ಕೂಡ ಮೇಲೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪಾಟೆಲ್ಲ. ನಾನು ಎಷ್ಟು ಚಿಕ್ಕ ಚಿಕ್ಕ ಪಾಟಲ್ಲೂ ಕೂಡ ಎಷ್ಟು ದೊಡ್ಡದಾಗಿ ಹೂವುಗಳೆಲ್ಲ ಇದೆ, ಮತ್ತು ಎಷ್ಟು ಚೆನ್ನಾಗೂ ಕೂಡ ಗಿಡಗಳು ಬೆಳೆದಿದೆ ಅಂತ. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಇಲ್ಲಿ ಎಷ್ಟು ಅವರು ತೋಟದ ಮಧ್ಯೆ ಇದ್ರೂ ಗಿಡಗಳು ಮಾತ್ರ ತುಂಬ ಹಾಕಿದ್ದಾರೆ. ಹೊರಟ್ರು ಇವರು. ಬಾಯ್ ಬಾಯ್. ಬಾಯ್. ಥೋ, ಅದೇನಂತ ಕುಡಿತಿರೋ ಟೇಸ್ಟೇ ಇಲ್ಲ ಅದು. ನಾನ್ ವೆಜ್ ತರಕ್ ಹೊಂಟ್ರು ಇಲ್ಲಿಂದ. ಅವರು ನಾನ್ ವೆಜ್ ತರಕ್ ಹೊರಡ್ತಾ ಇದ್ದಾರೆ, ನಾನ್ ವೆಜ್ ತಗೊಂಡು ಬರ್ತಾರೆ ಇವಾಗ. ಇಲ್ಲಿ ಎಲ್ಲದಕ್ಕೂ ಸ್ವಲ್ಪ ದೂರನೇ ಹೋಗಬೇಕು, ಹತ್ರ ಯಾವುದು ಸಿಗೋದಿಲ್ಲ, ದೂರನೇ ಇಲ್ಲಿ ಪೂರ್ತಿ. ಇದು ಕಾರ್ ಪಾರ್ಕಿಂಗ್ ಜಾಗ. ಇಲ್ಲಿ ಗಿಡಗಳು ಅಷ್ಟೇ, ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದಾರೆ ಅಂತೀರಾ ನೋಡಿ. ಶೋ ಪ್ಲಾಂಟ್ಸ್ ಅಂತೂ ತುಂಬ ಚೆನ್ನಾಗಿದೆ, ಕಲರ್ ಕಲರ್ ಫ್ಲವರ್ಸ್, ಶೋ ಗಿಡಗಳು ನೋಡಿ ಎಷ್ಟೊಂದು ಹಾಕ್ಕೊಂಡಿದ್ದಾರೆ. ಅಂದರೆ ಮನೆ ಹತ್ರ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇಲ್ಲಿ ನೋಡ್ತಿದ್ದೀರ, ಇದು ವಿಳ್ಯದೆಲೆ, ಪೂರ್ತಿ ವಿಳ್ಯದೆಲೆ ಗಿಡ. ಎರಡು ವೆರೈಟಿ ಇದೆ, ಇದು ಇದು ಬಂದು ವಿಳ್ಯದೆಲೆ, ಇದು ನೋಡ್ತಾ ಇದ್ದೀರಲ್ಲ ಇದು ಮೆಣಸು, ಕಾಳು ಮೆಣಸು. ಎರಡೂ ನೋಡೋಕ್ಕೆ ಒಂದೇ ಥರ ಕಾಣಿಸುತ್ತೆ, ಆದರೆ ಡಿಫ್ರೆನ್ಸ್ ಇದೆ ನೋಡಿ. ಇದು ವಿಳ್ಯದೆಲೆ, ಹಾಗೆ ದಾಳಿಂಬೆ ಗಿಡ, ಎಲ್ಲ ಥರ ಹಣ್ಣಿನ ಗಿಡಗಳು ಇದೆ. ನಿಮಗೆ ತೋರಿಸ್ತೀನಿ ನಾನು ನೋಡಿ. ಇಲ್ಲೂ ಕೂಡ ಪಾಟಲ್ಲಿ ಇಷ್ಟು ಗಿಡಗಳು ಹಾಕ್ಕೊಂಡಿದ್ದಾರೆ ಸುತ್ತ. ಇದು ಹೊರಗಡೆ ಸಿಟ್ ಔಟ್, ಹೊರಗೆ ಕೂತ್ಕೊಳ್ಳೋದು. ಇದು ಮನೆ ಮುಂದೆ ಇರುವಂಥದ್ದೆಲ್ಲ ಇದು ಫುಲ್ಲು. ಇಲ್ಲಿ ತೋಟಕ್ಕೆ ಹೋಗೋ ದಾರಿ, ಇದು ಫುಲ್ ಗೊಬ್ಬರ ಹಾಕೊಂಬಿಟ್ಟಿದ್ದಾರೆ ಇದಕ್ಕೆ ಹಾಕೋದಕ್ಕೋಸ್ಕರ. ಅದರಿಂದ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಾ ಇದೆ ಮುಂದೆ ಜಾಗ. ಇದು ತೋಟಕ್ಕೆ ಹೋಗೋ ದಾರಿ, ಕೆಲಸ ಮಾಡ್ತಿದ್ದಾರೆ. ಕಳೆ ಹೊಡಿತಿದ್ದಾರೆ ಎಲ್ಲ. ದೋರಿಸ್ತೀನಿ ನೋಡಿ, ಈ ಕಡೆ ಮಾಡಿ ಮೆಟ್ಲು. ತುಂಬ ಪುಣ್ಯ ಮಾಡಿದ್ರು ಇಂಥ ಜಾಗದಲ್ಲಿ ಇರೋದಕ್ಕೆ. ಇಲ್ಲಿ ನೋಡಿ, ಇದು ನಾಯಿ ಮನೆ, ಎರಡು ನಾಯಿಗಳಿದೆ, ದೊಡ್ಡದು ಒಂದು ಪುಟ ಆಣಿದು, ಅದು ಮುದ್ದು, ಅದು ಅದೇನು ಗಲಾಟೆ ಮಾಡೋದಿಲ್ಲ, ಚಿಕ್ಕದು. ಇದು ಸ್ವಲ್ಪ ಜೋರು ಇಲ್ಲಿ ನೋಡಿ. ಇದು ಮನೆ ಹಿಂದೆ, ಈ ಕಡೆ ಸೈಡ್ ಮನೆಯಿಂದ ಮನೆ ಮುಂದೆ ಅದು ಹಿಂದೆ ಒಂದು ಬಾಗಿಲು, ಬಾಗಿಲು ಕೂಡ ಹಿಂದೆ ಈ ಥರ. ಇಲ್ಲಿ ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆಲ್ಲ ಇದೆ ಜಾಗ. ಹಾಗೆ ನಿಮಗೊಂದು ಅಂಡೆ ಒಲೆ ತೋರಿಸ್ತೀನಿ ನೋಡಿ, ಇಲ್ಲಿದೆ ನೋಡಿ ಸೌದೆ. ಅಂಡೆ ಎಲ್ಲ ಒಳಗಡೆ ಇದ್ದರೆ ಹೊರಗಡೆಯಿಂದ ಬೆಂಕಿ ಹಚ್ಚೋದು, ಈ ರೀತಿ ಮಾಡಿಕೊಂಡ್ರೆ ಸ್ನಾನಕ್ಕೆ ಹೋದಾಗ ಮಾಡಿದಾಗ ಮಕ್ಕಳೆಲ್ಲ ಆರಾಮ್ಸೆ ನಮ್ಮ ಬಾತ್ರೂಮ್ಗೆ ಕಳಿಸ್ಬೋದು, ಬಚ್ಚಲು ಮನೆಗೆ ಕಳಿಸ್ಬೋದು. ಯಾಕಂದರೆ ಬೆಂಕಿ ಎಲ್ಲ ಹೊರಗಡೆ ಹಾಕ್ಕೊಂಡಿರ್ತೀವಲ್ಲ, ಮಳೆ ಬರಬಾರ್ದು ಅಂಥೇಳಿ ಕೂತ್ಕೊಂಡು ಅಂಡೆ ಒಲೆ ನೀರು ಹಾಕಬೇಕಾದ್ರೆ ಈ ರೀತಿ ಒಂದು ಮೇಲೆ ಹಂಚು ಕೂಡ ಹಾಕಿದ್ದಾರೆ. ಇದು ಮನೆ ಹಿಂದಿನ ಜಾಗ, ನಾನು ತೋರಿಸ್ತಾ ಇರೋದು ನಿಮಗೆ. ಇಲ್ಲಿ ಸೌದೆ ಎಲ್ಲ ಹಾಕ್ಕೊಳ್ಳೋದಕ್ಕೆ ಮಾಡ್ಕೊಂಡಿರೋಂಥ ಜಾಗ. ಇಲ್ಲಿ ನೋಡ್ಬೋದು, ಇದು ಬಂದು
ಒಂದು ಸ್ಟೋರ್ ರೂಮ್ ಥರ ಎಲ್ಲ ತೆಂಗಿನಕಾಯಿ ಮತ್ತು ಒಲೆ ತೋರಿಸ್ತೀನಿ ರೀ ನಿಮಗಿಲ್ಲಿ. ಒಲೆ ಇದು ಇಲ್ಲೆಲ್ಲ ನಿಂತ್ಕೊಂಡೆ ಅಡುಗೆ ಮಾಡ್ಕೊಳ್ಳೋದು. ಮಲ್ಲ ನಮ್ಮತ್ತೆ ಮನೇಲಿ ಕೆಳಗಡೆ ಒಲೆ ಇದೆ, ಇದು ಮೇಲೆ ಥರ ಮಾಡೋದು. ಇದು ಯಾಕೆ ಇಟ್ಟಿದ್ದಾರೆ ಅಂತೀರಾ, ಇಲ್ಲಿ ನೋಡಿ ತೋರಿಸ್ತೀನಿ. ಇದು ಬಂದು ಪಾತ್ರೆಗಳು ಮಸಿ ಆಗಬಾರ್ದು ಅಂತ ಮಧ್ಯ ಓಪನ್ ಇರುತ್ತೆ, ಅದನ್ನು ಈ ರೀತಿ ಒಲೆ ಮೇಲಿಟ್ಟು ಇದ್ರ ಮೇಲೆ ಪಾತ್ರೆ ಇಟ್ಕೊಳ್ಳೋದು. ಪಾತ್ರೆ ಇಟ್ಕೊಂಡು ಅಡುಗೆ ಮಾಡ್ತಾರೆ, ನಿಂತ್ಕೊಂಡೆ ಮಾಡೋದು ಈ ರೀತಿ ಒಲೆಯಲ್ಲಿ. ಇದು ಇದು ಈ ಥರ ಒಂದು ಕಟ್ಟೆ ಕಟ್ಟಿ ಆ ಕಟ್ಟೆ ಮೇಲೆ ಒಲೆ ಇಟ್ಟಿರೋದು. ಅದಕ್ಕೆ ಹೊಗೆ ಎಲ್ಲ ಹೋಗೋದಕ್ಕಿನ್ನೂ ಕೂಡ ಒಂದು ಪೈಪೇನೋ ಇದೆ, ಅದನ್ನು ಪೂರ್ತಿ ಈ ರೀತಿ ಒಂದು ಪಾತ್ರೆ ಮಾಡ್ಕೊಂಬಿಟ್ರೆ ನಿಮಗೆ ಅದು ಒಲೆ ಸೌದೆ ಎಲ್ಲ ಹಾಕಿದಾಗ ಆ ಬೆಂಕಿ ಜಾಸ್ತಿ ಬರುತ್ತೆ ನೋಡಿ. ಆ ಬೆಂಕಿ ಜಾಸ್ತಿ ಬಂದಾಗ ಕಂಟ್ರೋಲ್ ಆಗೋದಕ್ಕಿಂತ ಈ ಥರ ಮಾಡ್ಕೊಂಡಿರ್ತಾರೆ. ಇದ್ರ ಮೇಲೆ ಅವರು ಪಾತ್ರೆ ಇಟ್ಟರೆ ಆರಾಮ್ಸೆ ಹೀಗೆ ಎತ್ಕೋಬೋದು. ಅದಕ್ಕೆ ನೋಡಿದ್ರಲ್ಲ ತೋರಿಸ್ತೀನಿ ಸ್ಟೋರ್ ರೂಮ್ ಇದು. ಎಕ್ಸ್ಟ್ರಾ ತೆಂಗಿನಕಾಯಿ ಎಲ್ಲ ಹಾಕ್ಕೊಳ್ಳೋಕ್ಕೆ ಹೊರಗೆ ನೋಡಿ ಕಾಫಿ ತೋಟ ಇದೆ ಪೂರ್ತಿ ಸುತ್ತ ಮನೆ ಹಿಂದೆನೂ ಎಲ್ಲ ಕಡೆ ಪೂರ್ತಿ ಕಾಫಿ ತೋಟ. ನಿಮಗೆ ಮಾಡಿ ಮೇಲೆ ಹೋಗಿ ತೋರಿಸ್ತೀನಿ ನಾನು ಹೇಗೆ ಕಾಣಿಸುತ್ತೆ ಅಂತ. ಈಗ ನಾನು ಮಾಡಿ ಮೇಲಿಂದ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂತ. ಎಂಟ್ರೆನ್ಸ್ ಅದು ಆಲ್ರೆಡಿ ಬಂದಿದ್ದಾರೆ ನಾನ್ ವೆಜ್ ಎಲ್ಲ ತೊಗೊಂಡು, ಅದಕ್ಕೆ ಕಾರ್ ನಿಂತಿದೆ. ಇದು ಸುತ್ತ ಈ ರೀತಿಯೇ ಪೂರ್ತಿ ತೋಟನೇ ಇರೋದು, ಹಾಗೆ ಫಾರೆಸ್ಟು ಕೂಡ ಇದೆ ಇಲ್ಲಿ ಸುತ್ತ ಈ ರೀತಿ ಇದೆ. ನಿಮಗೆ ಹೇಗೆ ಅನ್ನಿಸ್ತು ಅಂತಲೂ ಕೂಡ ಕಮೆಂಟ್ ಮಾಡಿ. ಈ ಒಂದು ಪ್ಲೇಸು ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈಗ ನೋಡಿ ಹತ್ತಿರದಿಂದ ಸ್ವಲ್ಪ ತೋರಿಸ್ತಾ ಇದ್ದೀನಿ. ವಿಳ್ಳೆತೆಲೆ ಮತ್ತು ಮೆಣಸು ಎರಡೂ ಕೂಡ ಒಂದೇ ಥರ ಕಾಣಿಸಿದ್ರು, ಕಲರ್ ಡಿಫ್ರೆನ್ಸ್ ಇದೆ. ಇದು ಬಂದು ನಿಮಗೆ ಸೀಬೆ ಹಣ್ಣಿಂದು, ಹಾಗೆ ಮಾವಿನ ಮರ ಜೊತೆಗೆ ಪಪ್ಪಾಯ ಎಲ್ಲ ಥರ ಹಣ್ಣಿನ ಗಿಡನೂ ಇವರು ಹಾಕಿದ್ದಾರೆ. ಹಾಗೆ ಅಡಿಕೆನೂ ಇದೆ, ಸಿಲ್ವರ್ ಮರ ಇದೆ, ಹಲಸಿನ ಮರ ಇದೆ, ಪ್ರತಿಯೊಂದು ಹಣ್ಣಿನ ಮರನೂ ಇದೆ ಅಂತ ಹೇಳ್ಬೋದು. ಹಾಗೆ ಲೀಚಿನೂ ಕೂಡ ಹಾಕಿದ್ದಾರೆ. ಇದು ಬಂದು ಲೀಚಿ ಗಿಡ, ಇನ್ನೂ ಹಣ್ಣು ಬಿಟ್ಟಿಲ್ಲ ಅದು, ಲೀಚಿ ಮರ ಅದು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಹಾಗೆ ನಾಳೆನೂ ಕೂಡ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾಳೆ ವ್ಲಾಗಲ್ಲಿ ನಿಮಗೆ ಕೂರ್ಗ್ ಸ್ಪೆಷಲ್ ಪೋರ್ಕ್ ಫ್ರೈ ಹಾಗೆ ಆಂಟಿ ಮಾಡೋ ಫಿಶ್ ಸಾಂಬಾರ್ ಎರಡನ್ನೂ ಕೂಡ ತೋರಿಸ್ತೀನಿ. ಈಗ ಆಲ್ರೆಡಿ ಫಿಶ್ ಎಲ್ಲ ತೊಗೊಂಬಂದು ಕ್ಲೀನ್ ಮಾಡ್ತಿದ್ದಾರೆ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಮಿಸ್ ಮಾಡಿದೆ ನೋಡಿ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್.